ಸರ್, ಇದೆ ನಿಮ್ಮ ರೂಮ್. ಸ್ನಾನಕ್ಕೆ ಹೋಗ್ತೀನಿ. ಸರಿ, ನಾನು ಹೋಟೆಲ್ ಅಡ್ವಾನ್ಸ್ ಕೊಟ್ಟು ಕ್ಯಾಬ್ ಬುಕ್ಕಿಂಗ್ ಮಾಡಿ ಬರ್ತೀನಿ. ಏ, ಇಲ್ಲಿ ಕೇಳೆ, ಇಲ್ಲಿ ಟ್ರಿಪ್ಗೆ ಅಂತ 30,000 ರೂಪಾಯಿ ತೆಗ್ದಿದ್ದೀನಿ. ನೀನು ಸ್ವಲ್ಪ ದುಡ್ಡು ಇಟ್ಕೋ, ಸರಿನಾ? ಹಾ ಹಾ, ನನ್ ಚಿಂತೆ ಬಿಟ್ಬಿಡಿ, ನೀವ್ ಹಣನ ಭದ್ರವಾಗಿ ಇಟ್ಕೊಳ್ಳಿ, ಮರಿಬೇಡಿ. ಮರ್ತ್ಬಿಟ್ಟೆ. ಯಾರು ನೀನು? ಹೆದರ್ಬೇಡ ಗೆಳೆಯ, ನಾನು ಡಿ ಜೀನಿ, ಡಿಜಿಟಲ್ ಪೇಮೆಂಟ್ಸ್ ನ ಮಾರ್ಗದರ್ಶಕ ಮತ್ತೆ ಸಲಹೆಗಾರ. ಹಣ ತೆಗೆದ್ರೆ ಮತ್ತೆ ಮನೇಲಿ ಬಿಟ್ಟು ಬಂದ್ರೆ, ವಾಹ್! ಮತ್ತೆ ಜೊತೆಗೆ ಎಟಿಎಂ ಕಾರ್ಡ್ ಅನ್ನು ಬಿಟ್ಟು ಬಂದಿದ್ದೀನಿ. ಹೋಟೆಲ್ ಖರ್ಚು, ಕ್ಯಾಬ್ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡೋದು. ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಏನಾಯ್ತು? ಮೊಬೈಲ್ ಫೋನ್ ಇದೆಯಲ್ಲ. ಅಂದ್ರೆ ಇದನ್ನು ಮಾರಿ ರಿಟರ್ನ್ ಟಿಕೆಟ್ ಮಾಡಿಸ್ಲಾ? 200 ರೂಪಾಯಿ ಸಿಗುತ್ತೆ, ಸಾಕಾ? ಸರಿ, ಡಿಜಿಟಲ್ ವಾಲೆಟ್ ಬಗ್ಗೆ ಕೇಳಿದೀರಾ? ನಾನು ಇಂಗ್ಲಿಷ್ ಪಿಕ್ಚರ್ ನೋಡೋಲ್ಲ. ಯುಪಿಐ ಕೇಳಿದೀರಾ? ಸಿಬಿಐ ಕೇಳಿದ್ದೀನಿ. ತುಂಬಾ ಒಳ್ಳೇದು, ತಪ್ಪಿಸ್ಕೊಳ್ಳೋದು ತುಂಬಾನೇ ಕಷ್ಟ. ಕ್ಷಮಿಸು ಡಿಜಿ ಬ್ರೋ, ನೀನ್ ನನ್ಗೇನಾದ್ರೂ ಮಾಡಬಹುದಲ್ವಾ? ನೀವೇ ಮಾಡ್ಬೇಕಾಗತ್ತೆ ಸಾಹೇಬ್ರೇ, ಇವಾಗ ದೇಶ ಪೂರ್ತಿ ಡಿಜಿಟಲ್ ಪೇಮೆಂಟ್ಸ್ ದೇ ದರ್ಬಾರು. ಸರಿ, ನಡೀರಿ, ತೋರಿಸ್ತೀನಿ, ಡಿಜಿಟಲ್ ಇಂಡಿಯಾನ. ಏನಿದು? ಕಾಶ್ಮೀರ ಆಗಿರ್ಲಿ, ಕನ್ಯಾಕುಮಾರಿ ಆಗಿರ್ಲಿ, ಶಾಪಿಂಗ್ ಮಾಲ್ ಆಗಿರ್ಲಿ, ಇಲ್ಲ ಟ್ರೈನ್ ಸ್ಟೇಷನ್ ಆಗಿರ್ಲಿ, ಭಾರತದ ಹಳ್ಳಿಯಿಂದ ಹಿಡಿದು ನಗರದವರೆಗೆ ಎಲ್ಲಾ ಕಡೆ ನಡೀತಾ ಇರೋದು ಡಿಜಿಟಲ್ ಟ್ರಾನ್ಸಾಕ್ಷನ್. ಪ್ರತಿ ಸೆಕೆಂಡ್ಗೆ ಸುಮಾರು 300 UPI ಪೇಮೆಂಟ್ಸ್ ಆಗ್ತಾ ಇದೆ ಇಡೀ ದೇಶದಲ್ಲಿ. ಅಂದ್ರೆ ಸರಿ ಸುಮಾರು 10 ಲಕ್ಷ ಟ್ರಾನ್ಸಾಕ್ಷನ್ಗಳು ಪ್ರತಿ ಗಂಟೆಗೆ. 130 ಕೋಟಿ ಜನಸಂಖ್ಯೆಯಲ್ಲಿ ಈಗ 100 ಕೋಟಿ ಡೆಬಿಟ್ ಕಾರ್ಡ್ಗಳೇ ಇವೆ. ಅಂದ್ರೆ ಎಲ್ಲರ ಮನೆಯಲ್ಲಿ ಕಾರ್ಡ್, ಮತ್ತೆ ಎಲ್ಲಾ ಕಡೆ ಕಾರ್ಡ್ನಲ್ಲೇ ಪೇಮೆಂಟ್. ಮಕ್ಕಳಾಗಿರ್ಲಿ, ವಯಸ್ಕರಾಗಿರ್ಲಿ, ಪುರುಷರಾಗಿರ್ಲಿ, ಇಲ್ಲ ಮಹಿಳೆಯರಾಗಿರ್ಲಿ, ಡಿಜಿಟಲ್ ಪೇಮೆಂಟ್ ಮಾತ್ರ ಎಲ್ಲದಕ್ಕಿಂತ ಒಳ್ಳೆ ಅಭ್ಯಾಸ. ಅಯ್ಯೋ ಅಣ್ಣವ್ರೇ, ನೀವು ಡಿಜಿಟಲ್ ಜೀನಿನಾ ಇಲ್ಲ ಡಿಜಿಟಲ್ ಜ್ಞಾನಿನಾ? ಸರಿ, ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳು. ಬಾಸ್, ಯುಪಿಐ ಆಪ್ನ ಡೌನ್ಲೋಡ್ ಮಾಡಿ, ನಿಮ್ಮ ಬ್ಯಾಂಕ್ನ ಆಯ್ಕೆ ಮಾಡಿ, ಎಂಪಿನ ಸೆಟ್ ಮಾಡಿ ಅಷ್ಟೇ. ಆದ್ರೆ ನೆನಪಿರ್ಲಿ, ನಿಮ್ಮ ಯುಪಿಐ ಪಿನ್ನ ಹುಷಾರಾಗಿಟ್ಕೊಳ್ಳಿ, ಯಾರ ಜೊತೆನೂ ಹಂಚ್ಕೋಬೇಡಿ. ಎಟಿಎಂ ಕಾರ್ಡ್ ಪಿನ್ ಹೇಗಿಟ್ಕೋತಿರೋ ಇದು ಹಾಗೆ, ಮತ್ತೆ ಎಲ್ಲಿ ಬೇಕಾದ್ರೂ ಪೇ ಮಾಡಿ. ಇಷ್ಟು ಸುಲಭನಾ? ತುಂಬಾ ತುಂಬಾನೇ ಧನ್ಯವಾದ ಅಣ್ಣ. ಡಿಜಿಟಲ್ ಪೇಮೆಂಟ್ಸ್ಗಾಗಿ ಯಾವಾಗ್ಲೂ ನಿಮ್ಮ ಸೇವೆಗೆ ಸಿದ್ಧ. ಆ ಹೋಟೆಲ್ ಅಡ್ವಾನ್ಸ್ ನೀವ್ ಮತ್ತೆ ದುಡ್ಡು ಮರ್ತ್ ಬಂದ್ರ? ಡಿಜಿಟಲ್ ಪೇಮೆಂಟ್ ಇದೆಯಲ್ಲ.